ಕಾರ್ ಕೊಡೋ ಕಾನ್ಸೆಪ್ಟ್ ದರ್ಶನ್ ಸರ್ದ ತರುಣ್ ಸರ್ದ ರಾಕ್ಲೇಟ್ ಸರ್ ರಾಕ್ಲೇಟ್ ಸರ್ ಏನೈತೆ ಸರ್ ನಿರ್ಮಾಪಕರ ಈ ಒಂದು ನಿರ್ಧಾರಕ್ಕೆ ಬಹಳ ಒಳ್ಳೇದಲ್ಲ ಅವ್ನು ಹುಡುಕಿಸ್ತಾನೆ ಫಸ್ಟ್ ಕ್ವಶನ್ ಅದೇ ಕೇಳಿ ಸರ್ ಸರ್ ಕಾರ್ ಐಡಿಯಾ ಅಂದ್ರೆ ನಿಮ್ದೇ ಇರುತ್ತಿದ್ದ ರಾಕ್ಲೈನ್ಸ್ ಆ ಕಡೆ ತೋರಿಸ ಖುಷಿ ಆಗುತ್ತೆ. ನಾನು ನನಗೆ ರಾಕ್ಲೈನ್ಸ್ ಆ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ, ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರಲ್ಲಿ ಅದರಲ್ಲೊಂದು ಪಾತ್ರ ಕೊಡಿಸ್ತು. ಅವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ವಿ 200 ರೂಪಾಯಿ ಕನ್ವೆನ್ಸ್ ಅದು ರಾಕ್ಲೈನ್ ಸಾರ್ ಕಡೆಯಿಂದ. ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ರೈಟರ್ ಆಗಿ ನನಗೆ ತರುಣ್ ಸಾರು ಮತ್ತು ಜಡೇಜ್ ಸಾರ್ ಕರ್ಕೊಂಡು ನನಗೆ ತರುಣ್ ಸಾರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನಕ್ಕೆ ಇಷ್ಟು ಬರ್ಸ್ತವ್ರೆ ಅಂತ. ಸೊ ಆಮೇಲೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ. ಮತ್ತು ಜನ ರಿಸೀವ್ ಮಾಡ್ಕೊಂಡಿದ್ದು ರೀತಿ ಎಸ್ಪೆಷಲಿ ರೈತರು ಅವ್ರ ಸಬ್ಜೆಕ್ಟು ಅವರು ಇದು ಅವ್ರ ಮಾತು ಅಂತ ಹೇಳಿದಾಗ ಅವರು ಯಾವತ್ತೂ ಕೈ ಹಿಡಿತಾರೆ. ಸೊ ನಾವು ಯಾವುದೇ ಸಕ್ಸಸ್ಸು ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾರೆ. ಸೊ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ. ತರುಣ್ ಸರ್ BMW ಹೇಳ್ತೀವಿ, ಅವರು ಅಪ್ ಟು ಆಂಬರ್ 2 ಟೂ ವೀಲರ್ ತಿರುಗಾಡಿದ್ದು ನಾವು ನೋಡಿದ್ವಿ. ಅಂದರೆ ಅವ್ರು ಲಾಸ್ಟು ರಾಬರ್ಟ್ ಆದ್ಮೇಲಿಂದ ಅವರು ಬೆಳವಣಿಗೆ ಬೇರೆ ತಲ್ಲೆವರೆಗೂ ಅವರು 2-wheelerಲ್ಲೇ ಇದು ಮಾಡಿದ್ದು. ಅಂದರೆ ಎಲ್ಲ ತಂತ್ರಜ್ಞರ ಪರಿಸ್ಥಿತಿ ಅದನ್ನು ಅರ್ಥಕೊಂಡು ಈ ಸಂಸ್ಥೆ ನಮಗೆ ಇದು ಮಾಡಿದ್ದು ತುಂಬ ಅವಶ್ಯಕತೆ ಇದೆ. ಅದು ನಮಗೋಸ್ಕರಂದ್ರೂ ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹಾಕಿ ಹೋದಾಗ ಈ ಕಾಟೆ ರೈಟ್ರು ಗುರು ಶಿಷ್ಯ ಡೈರೆಕ್ಟ್ರು ಏನು ಹಿಂಗೆ ಅಂತ ಅಂದರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಕೊರಗು ಇತ್ತು. ಸೊ ಈ ಸಂಸ್ಥೆ ರಾಕ್ಲೈನ್ ಸರ್ ಅದು ಪೂರೈಸಿದ್ದಾರೆ. ನಾನು ಶಾಕಿಂಗ್ ಅಂದರೆ ಕಾಟೆ ರೈಟ್ರು ಹೇಳ್ತಾರೆ ಎಲ್ಲಿದೆ ಲೈನು ಎಲ್ಲಿ ನಾನು ಅಂದು ಈ ಥರದ್ದು ನಿಜವಾಗ್ಲೂ ಈ ಥರದ್ದು ಎಕ್ಸ್ಪೀರಿಯನ್ ಬಂದೆ ನನಗೆ ಶಾಕ್ ಕೊಟ್ಟರು. ಸೊ ಥ್ಯಾಂಕ್ ಯು ಸರ್. ಹಾಗೆ ಒಂದು ಸ್ವರ್ಗ ನಾರು ಸೇರ್ತವೆ ಅಂತ ಹೇಳ್ತಾರಲ್ಲ ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೊಡೋ ಗುರುತಿಸೋದ್ರ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನು ಗುರುತಿಸಿ ಆಲ್ರೆಡಿ ನಮಗೊಂದು ದಾರಿ ತೋರಿಸ್ಬಿಟ್ಟಿದ್ರು. ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಇವರು ಕಾಟೆರ್ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು. ಅದು ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ. ಏನು ಹೇಳಿದ್ರು ಸಾಲಲ್ಲ. ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನ ಜೊತೆಗೆ ಎದುರು ಮೇಲೆ ನಿಂತ್ಕೊಂಡು ಇವ್ರು ಬರೆದವರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು. ಸೊ ಅದು ಅವ್ರು ಮಾಡಿಕೊಟ್ರು. ಈ ಸಂಸ್ಥೆ ನಮಗೆ ಒಂದು ಗುರುತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು ನೋಡಿ ಕಾರು ಅರ್ಧ ಅವ್ರಿಗೂ ಸೇರಬೇಕು ಇಬ್ಬರು ಸೇರಿ ಬರೆದಿರೋದ್ರಿಂದ. ಸೊ ಆದರೂ ಇಲ್ಲೂ ಬಿಟ್ಕೊಟ್ರಿ ಸರ್. ಥ್ಯಾಂಕ್ ಯು. ಅದೇ ಅದೇ ನಾರು ಸೇರ್ತ ಅನ್ನೋದಿಲ್ಲ ಅದು ಒಬ್ಬ ರೈಟರ್ ಆಗಿ ಎಷ್ಟು ಖುಷಿ ಅನ್ಸುತ್ತೆ ಈ ತರದ ಒಂದು ಉದ್ದೇಶ ಸಿಕ್ಕಂತ. ಸರ್ ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ, ಬಟ್ ರೈಟರ್ ಅಭಾವ ತುಂಬ ಇದೆ. ನನಗೆ ಅವಾಗ ತರುಣ್ ಸರ್ ಹೇಳಿದಾಗ ನನಗೆ ಅದೇ ಖುಷಿ ಆಯಿತು. ಸೊ ಈ ಒಂದು ಅಭಾವ ಇದೆ. ನಾವು ಅಂದರೆ ರೈಟ್ರು ಅಂದ ತಕ್ಷಣ ತುಂಬ ಕಡೆಗಣಿಸೋದು ಇದೆ, ಮತ್ತು ಅವ್ರು ಗುರುತು ಆಗೋದಿಲ್ಲ. ಸೊ ನಾನು ಅವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ. ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ. ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ ಅವರು ಗುರುತಿಸ್ಬೋದು. ಸೊ ಅವರು ಬೆಳಕಿಗೆ ಬರ್ಬೋದು, ಆರ್ಥಿಕವಾಗಿ ಅವರು ಅಂದರೆ ಸಬಲರಾಗ್ಬೋದು ಅಂತ ನನಗೆ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು. ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದೊಂದು ಇದು ಆಯಿತು. ಇದ್ರ ಮೂಲಕ ಬರಲಿ ಎಲ್ಲ ರೈಟರ್ಸ್ ಅನ್ನೋದು ನನ್ನ ಹೆಚ್ಚಿನ ಏನಿಲ್ಲ ಈ ಥರ ಒಂದು ಇನಿಷಿಯೇಟಿವ್ ಅವ್ರದ್ದೇ ಇನಿಷಿಯೇಟಿವ್ ಇದು ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರುತಿಸೋದು
ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗುದೀಪ ಪ್ರೊಡಕ್ಷನ್ಸ್ ಮಾಡಿದಾಗ ಅವಾಗ ಬಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರುತಿಸೋದು ಅವ್ರಿಗೆ ಅಂತ ಏನಾರು ಮಾಡಿಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ರೆ ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದಕ್ಕೆ ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ, ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ. ಕೊರತೆ ಯಾಕಿದೆ ಅಂತಂದರೆ ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ, ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನಂದರೆ ರೈಟರ್ ಆಗಿದ್ದವರು ಒಂದು ಫಿಲಮ್ ಎರಡು ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲು ಹೆಂಗಿತ್ತು ಅಂದರೆ ಯಾರು ಪುಟ್ಟಣ್ಣ ಸರ್ರು ಸಿದ್ಧಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತೊಗೊಂಬರೋರು, ಅದನ್ನು ಒಂದು ರೈಟರ್ ಯಾರೋ ಚಿವ ಉದಯಶಂಕರ್ಗೋ ಯಾರೋ ಒಬ್ರು ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3-4 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ, ಒಂದು ಎಲ್ಲರಿಗೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ಲದೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ಸರ್ ಮೂರೇ ಮೂರು ಕಾರ್ ಕೊಡ್ತಿರೋದು ಕೆಳಗಿಟ್ಟರೆ ಆಯ್ತಮ್ಮ, ಕೆಳಗಡೆ ಇದ್ರೆ ಕೆಳಗಿಟ್ಟರೆ ಆಯ್ತು ಅಷ್ಟೇ. ನೀವು ಅಲ್ಲೇ ಕೂತ್ಕೊಂಬ, ಎತ್ತಮ್ಮ ತಂದ್ಬಿಡ್ರೆ.